ಸುವರ್ಣ ಥ್ಯಾಂಕ್ಸ್ ಮೇಡಂ ಥ್ಯಾಂಕ್ಸ್ ಆ ನೀವು ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಆಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನೀವು ನನ್ನ ಬೈಕ್ ಅಲ್ಲಿ ಕೂತ್ಕೊಂಡು ಬಂದ್ರಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಿದೆ ರೀ ಇಷ್ಟೆಲ್ಲ ಬಿಲ್ಡ್ ಅಪ್ ಬೇಡ ನನಗೆ ಅನಿವಾರ್ಯ ಇತ್ತು ಅರ್ಜೆಂಟ್ ಆಗಿ ಇಲ್ಲಿಗೆ ಬರಬೇಕಿತ್ತು ಅದಲ್ಲದೆ ಗಾಡಿ ಕೈ ಕೊಡ್ತು ಅದಕ್ಕೆ ನಿಮ್ಮ ಜೊತೆ ಬಂದೆ ಅದನ್ನ ತಪ್ಪು ತಿಳ್ಕೊಂಡು ನನ್ನ ಹಿಂದೆ ಸುತ್ತಬೇಡಿ ಸುಮ್ಮನೆ ಟೈಮ್ ವೇಸ್ಟ್ ಹಾಗಿದ್ರೆ ನಾನು ಇಲ್ಲೇ ವೇಟ್ ಮಾಡ್ಲಾ ಯಾಕೆ ನಿಮ್ಮನ ಮನೆ ಡ್ರಾಪ್ ಮಾಡಕ್ಕೆ ರೀ ಮಿಸ್ಟರ್ ನೀವು ನಿಮ್ಮನ್ನ ನೀವು ಏನಂತ ಅನ್ಕೊಂಡಿದ್ದೀರಾ ನೀವೇ ನನ್ನ ಅಪಾಯಿಂಟೆಡ್ ಡ್ರೈವರಾ ಅದು ಆಗಲ್ಲ ಮೇಡಂ ಒಬ್ಬರೇ ಬೇರೆ ಇದ್ದೀರಾ ಗಾಡಿ ಇಲ್ಲ ಅದಕ್ಕೆ ಹೇಳಿದೆ ಅಷ್ಟೇ ಏನು ಬೇಕಾಗಿಲ್ಲ ನೀವು ಹೊರಡಿ ನಾನು ಹೋಗೋದು ತುಂಬಾ ಲೇಟ್ ಆಗುತ್ತೆ ಅಂದ್ರೆ ನೀವು ವಾಪಸ್ ಹೊರಡೋದು ಸಂಜೆ ಆಗುತ್ತೆ ಅನ್ನಿ ಅಹೋ ಇದು ನನ್ನ ಬಾಯ್ಫ್ರೆಂಡ್ ಮನೆ ಅವನೇ ನನಗೆ ಡ್ರಾಪ್ ಮಾಡ್ತಾನೆ ಬಾಯ್ಫ್ರೆಂಡ್ ಮನೆನಾ ನಿಮ್ಮ ಬಾಯ್ಫ್ರೆಂಡ್ ಇದ್ದಾರಾ ಹೌದು ಇದಾನೆ ಇರಬಾರ್ದಿತ್ತಾ ನಿಜವಾಗ್ಲೂ ಮೇಡಂ ಸುಳ್ಳು ಹೇಳ್ತಿಲ್ಲ ಇದಾನೆ ಇಲ್ಲ ಅಂದ್ರೆ ನೀವು ಆಗ್ತೀರಾ ಅದಕ್ಕೆ ತಾನೆ ಸ್ಕೀಮ್ ಆಗ್ತಿರೋದು ಏನಂದ್ರೆ ಏಯ್ ಏನಿಲ್ಲ ಅವ ಮೋಸ್ಟ್ಲಿ ನಿಮಗಿಂತ ಚೆನ್ನಾಗಿರಬಹುದಾ ಅಂತ ಕೇಳಿದೆ ಅಷ್ಟೇ ಅವನು ನನಗಿಂತ ಚೆನ್ನಾಗಿದಾನ ಎತ್ತರವಾಗಿದಾನ ಇದೆಲ್ಲ ನಿಮಗೆ ಯಾಕ್ರಿ ಡೋಂಟ್ ಟ್ರೈ ಟು ಆಕ್ಟ್ ಸ್ಮಾರ್ಟ್ ಇವಾಗ ನೀವಾಗ ನೀವೇ ಹೊರಡ್ತೀರಾ ಅಥವಾ ನಾನೇ ಕಳಿಸ್ಲಾ ಏಯ್ ನಾನು ಹೊರಡ್ತೀನಿ ಥ್ಯಾಂಕ್ ಯು ನನ್ ರಾಂಗ್ ಚಾಯ್ಸ್ ಆಗೋಯ್ತಾ ಬಡ್ಡಿ ಮಗಂದು ಈ ಹುಡುಗಿ ನಾನು ನಂಬಕ್ಕೆ ಆಗಲ್ಲಪ್ಪ ಪಿಯುಸಿ ಇಂದಲೇ ಬಾಯ್ ಫ್ರೆಂಡ್ ಇದ್ಬಿಡ್ತಾನೆ ಆದರೂ ಇವಳು ಸೂಪರ್ ಆಗಿದ್ದಾಳೆ ಇವಳ ಫಸ್ಟ್ ಟೈಮ್ ನೋಡಿದಾಗಲೇ ನನ್ನ ಎದೆಯಲ್ಲಿ ತಮಟೆ ಬರ್ಸಕ್ಕೆ ಶುರು ಆಯಿತು ತಾಗಿದ್ರೆ ತಾಗಲಿ ಅಂತ ಒಂದು ಕಲ್ಲು ಎಸೆದ್ರೆ ಯಾಕೋ ಎಡ್ಬಟ್ ಆಗೋ ಥರ ಕಾಣಿಸ್ತಿದೆಯಲ್ಲ ಬಾಯ್ ಫ್ರೆಂಡ್ ತಾನೆ ಇನ್ನೂ ಮದುವೆ ಆಗಿಲ್ವಲ್ಲ ಇವತ್ತು ಮದುವೆ ಆಗಿರೋ ಆಂಟಿನ ಸೆಕೆಂಡ್ ಲೈಫ್ ಬೀಳ್ತಾರಂತೆ ಅಂಥದ್ರಲ್ಲಿ ಈ ಹುಡುಗಿ ನನ್ನ ತೆಕ್ಕೆ ಬೀಳ್ಬಾರ್ದು ಅಂತ ಏನಿಲ್ವಲ್ಲ ಓ ನಮ್ಮ ಉಮಾದೇವರು ಸಾಕಷ್ಟು ಫೋಟೋಗಳಲ್ಲಿದ್ದಾರೆ ನಾನು ಬಂದಿದ್ದೆ ಫೋಟೋಗೆ ಫೋಸ್ ಕೊಡೋದಿಕ್ಕಲ್ವಾ ಬಿಗ್ರೆ ಅದನ್ನ ಬಿಟ್ಟರೆ ಬೇರೆ ಕೆಲಸ ಏನಂತ ಹೇಳಿ ನನಗೆ ಅಲ್ವಾ ಅಳಿ ಅಂದ್ರೆ ನಮ್ಮ ಮದನವರು ತುಂಬಾ ಒದ್ದಾಟ ಮಾಡಿಬಿಟ್ರು ಹೊಸ ಮದುವೆ ಅನ್ನೋ ತರನೇ ಮಾಡಿಬಿಟ್ರು ಚಿಲ್ಲುಡಿ ಮಾಂಗಲ್ಯ ಕಟ್ಟಿಸುವಾಗ ಎದುರುಗಡೆನೇ ನಿಂತ್ಕೊಂಡಿದ್ದಾರೆ ಮದುವೆಗೆ ಅವ್ರು ಬಂದಿರಲಿಲ್ವಲ್ಲ ಅದಕ್ಕೆ ಹೌದೌದು ಸೋನಿಯಾಗೂ ನೀವು ಮೊದಲನೇ ಸರಿ ಮಧುಗೆ ತಾಳಿ ಕಟ್ಟೋದನ್ನ ನೋಡೋಕಾಗಿರ್ಲಿಲ್ಲ ಈಗ ಆ ಭಾಗ್ಯನೂ ಸಿಕ್ತು ನೋಡಿ ಅತ್ತ ಒಂದ್ಸಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಯಾಕೆ ಹಾಗೆ ಮಾತಾಡ್ತೀರಾ ಏನೋ ಬಾಯಿ ಬಂದ್ಬಿಡ್ತು ಕಣೆ ಹೇಳ್ಬಿಟ್ಟೆ ತಪ್ಪಾಯ್ತು ಕ್ಷಮಿಸ್ಬಿಡು ಅತ್ತೆ ಪ್ಲೀಸ್ ಸ್ವಲ್ಪ ಸುಮ್ಮನಿರಿ ನಿಮ್ ಮನ್ಸು ಒಳ್ಳೇದಿದ್ರು ನಿಮ್ ಬಾಯಿ ನಿಮ್ಮನ್ನ ಹಾಳು ಮಾಡ್ಬಿಡತ್ತ ಕಾರ್ಯಕ್ರಮ ಅಂತೂ ಅದ್ಧೂರಿಯಾಗಿ ನಡೀತು ಫೋಟೋಗಳಂತೂ ಅಷ್ಟೇ ಅದ್ಧೂರಿಯಾಗಿ ಬಂದಿದೆ ದುಡ್ಡೊಂದಿದ್ರೆ ಏನಾಗೋದಿಲ್ಲ ಹೇಳಿ ಬಿಗ್ರೆ ನಾನಾಗಿದ್ರು ಕೂಡ ಇದಕ್ಕಿಂತ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದೆ ಮಾಡಿಸ್ಬೇಕಿತ್ತು ಯಾರು ಬೇಡ ಅಂದ್ರು ನಾನು ಕೈ ಹಾಕಿದ್ರೆ ನಿಮಗೆಲ್ಲ ಬೇಸರ ಅಲ್ವಾಳಿ ಅಂದರೆ
ಯಾಕೆ ಸುಮ್ಮನೆ ಇಲ್ಲದು ಉಸಾಬರಿ ಅಂತ ಸುಮ್ಮನಾದೆ ಅಷ್ಟೇ. ಅರೆ ಸೋನಿಯಾ ಬಂದ್ಬಿಟ್ಲು.